ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದ ಸಾಕಷ್ಟು ಸಮಸ್ಯೆ ಆಗಿದೆ. ಈ ಮಳೆಯಿಂದ ಆಗಿರುವಂತ ಅನಾಹುತಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಮುಖ್ಯಮಂತ್ರಿಗಳು. ಬ್ರೇಕಿಂಗ್ ನ್ಯೂಸ್. ನಿನ್ನೆ ತನಕ ಕೇಂದ್ರದ ತಂಡದವರು उत्तर कर्नाटक हलवर जिले बंद प्रवाह पीड़ित जिले हम वीक्षण अंदाजु हमारे अब भाग नोड़ी रात्र मे बूर तुमकूर इन हलवर कड़े अदरलू सिलिकॉन सिटी बेंगलूर ये मा बु अद्रो नष्ट समस्या बेहतर मुख्यमंत्री महिति पड़कोतर बीबीएमपी कमिश्नर मंजुनाथ प्रसाद ಮಳೆ ಸಮಸ್ಯೆಗೆ ಕೂಡಲೇ ಸ್ಪಂದಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ತಗ್ಗು ಪ್ರದೇಶಗಳಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನು ಹಾಕಿ ನೀವು ಅಂತ ಸೂಚನೆ ಕೊಡಲಾಗಿದೆ. ಬೆಂಗಳೂರಿನಲ್ಲಿರುವಂತಹ ಸಚಿವ ಶಾಸಕರಿಗೂ ಕೂಡ ಮುಖ್ಯಮಂತ್ರಿ ತಾಕೀತು ಮಾಡಿದ್ದಾರೆ. ಪ್ಲೀಸ್ ಅಡ್ರೆಸ್ ಮಾಡಿ ಆ ಪ್ರಾಬ್ಲಮ್ಸ್ಗಳನ್ನು ಅಂತ. ಕೂಡಲೇ ಸಮಸ್ಯೆ ಇರುವ ಸ್ಥಳಗಳಿಗೆ ಭೇಟಿ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರಂತೆ. ಬಲಭಾಗದಲ್ಲಿ ಯಾವ ಮಟ್ಟಕ್ಕೆ ಮನೆಗಳಿಗೆ ನೀರು ನುಗ್ಗಿದೆ ನಾವೇ ಇಮ್ಯಾಜಿನ್ ಮಾಡಬಹುದು. ಎಷ್ಟರ ಮಟ್ಟಿಗೆ ಆ ಭಾಗದ ಮಂದಿ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಮತ್ತು ಕಷ್ಟಪಟ್ಟಿದ್ದಾರೆ ಅಂತ ಅನಾಹುತಗಳಾಗಿದೆ ಅಂತ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ಕೃಷ್ಣನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಿದ್ದಾರೆ. ಮುಖ್ಯಮಂತ್ರಿಗಳು ಏನು ತಾಕೀತು ಮಾಡಿದ್ದಾರೆ, ಅವರ ಗಮನಕ್ಕೆ ಏನೇನು ವಿಷಯ ಹೋಗಿದೆ, ಏನು ನಡೀತಿದೆ, ಸರ್ಕಾರದ ವತಿಯಿಂದ ಏನಾಗ್ತಿದೆ ಈಗ? ಹರೀಶ್, ಈಗಾಗಲೇ ಏನಂತಂದ್ರೆ ಬೆಂಗಳೂರಲ್ಲಿ ಜಾಸ್ತಿ ಮಳೆ ಆಗಿರುವಂತದ್ದು ಎಲ್ಲ ಒಂದ್ ಕಡೆ ಶಾಸಕರು ಮತ್ತೆ ಸಚಿವರುಗಳಾಗಿರ್ಬೋದು ಮತ್ತೆ ಅಧಿಕಾರಿಗಳು ಕೋವಿಡ್ ವಿಚಾರವಾಗಿ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಮಳೆ ಬಗ್ಗೆ ಕೊಟ್ಟಿಲ್ಲ ಅನ್ನುವಂಥದ್ದು. ಮುಖ್ಯಮಂತ್ರಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಸಚಿವರು ಅಧಿಕಾರಿಗಳು ಮತ್ತೆ ಶಾಸಕರು ಇದ್ದಾರೆ ಅವರಿಗೆ ಎಚ್ಚರಿಸುವಂತ ಒಂದು ಕೆಲಸವನ್ನ ಮುಖ್ಯಮಂತ್ರಿಗಳು ಸ್ವತಃ ಖುದ್ದು ಮಾಡಿರುವಂತದ್ದು. ಬೆಳಗ್ಗೆ ಮುಖ್ಯಮಂತ್ರಿಗಳು ಬಿಬಿಎಂಪಿ ಆಯುಕ್ತರಾಗಿರ್ತಕ್ಕಂತ ಮಂಜುನಾಥ್ ಪ್ರಸಾದ್ ಅವರ ಜೊತೆಗೂ ಕೂಡ ದೂರವಾಣಿ ಮೂಲಕವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಮಳೆ ಆಗಿದೆ, ಮಳೆ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಅನಾಹುತ ಸೃಷ್ಟಿಯಾಗಿದೆ ಮತ್ತೆ ಯಾವೆಲ್ಲ ಕಾರ್ಯಕ್ರಮ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂದ್ರೆ ಅನಾಹುತಗಳನ್ನ ತಡೆಯುವಂತ ನಿಟ್ಟಿನಲ್ಲಿ ಮತ್ತೆ ಎಲ್ಲೆಲ್ಲಿ ಮರ ಬಿದ್ದಿದೆ ಮತ್ತೆ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ಮುಖ್ಯಮಂತ್ರಿಗಳು ಇವತ್ತು ಬಿಬಿಎಂಪಿ ಆಯುಕ್ತರಿಂದ ಒಂದು ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಮಾತಾಡಿದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಸಮಸ್ಯೆ ಆಗಬಾರ್ದು, ಎಲ್ಲೇ ಮಳೆ ಆದ್ರೂ ಕೂಡ ಅಲ್ಲಿ ಸೂಕ್ತವಾದಂತ ಕ್ರಮವನ್ನ ಕೈಗೊಳ್ಳಬೇಕು. ಅದ್ರ ಜೊತೆಗೆ ಏನಂತಂದ್ರೆ ಎಲ್ಲೆಲ್ಲಿ ಮಳೆಯಾಗಿ ಮರ ಬಿದ್ದಿದೆ ಅಲ್ಲಿ ತಕ್ಷಣವಾಗಿ ಅದನ್ನ ತೆರವುವಂತ ಒಂದು ಕೆಲಸವನ್ನ ಮಾಡಬೇಕು ಮತ್ತೆ ತಗ್ಗು ಪ್ರದೇಶಗಳಲ್ಲಿ ಖುದ್ದು ಅಧಿಕಾರಿಗಳು ಭೇಟಿ ಕೊಟ್ಟು ಅಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ಬಗೆಹರಿಸುವಂತ ಒಂದು ಕೆಲಸವನ್ನ ಮಾಡಬೇಕು ಅನ್ನೋ ಸೂಚನೆಯನ್ನ ಬಿಬಿಎಂಪಿ ಆಯುಕ್ತರಿಗೆ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಜೊತೆ ಜೊತೆಗೆ ಏನಂತಂದ್ರೆ ಬೆಂಗಳೂರಿನ ನಗರದ ಶಾಸಕರು ಏನಿದ್ದಾರೆ ಅವ್ರಿಗೂ ಕೂಡ ಪ್ರಮುಖವಾಗಿ ಅಂದ್ರೆ ಮುಖ್ಯಮಂತ್ರಿಗಳು ಆಪ್ತರ ಆಗಿರತಕ್ಕಂತಹ ಎಸ್ ಆರ್ ವಿಶ್ವನಾಥ್ ಆಗಿರ್ಬೋದು ಈ ರೀತಿಯಾದಂತ ಇದ್ದಾರೆ ಅವ್ರಿಗೂ ಕೂಡ ಒಂದು ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಗೊತ್ತಾ ಕೃಷ್ಣ? ಇದೆಲ್ಲ ಮುಖ್ಯಮಂತ್ರಿಗಳು ಹೇಳಿದ್ರೆ ಮಾಡೋದು ಅಂತಲ್ಲ, ಇದೆಲ್ಲ ಅವ್ರವ್ರ ಜವಾಬ್ದಾರಿ ಪ್ರತಿ ಸರಿ ಕೂಡ ಮಾಡಬೇಕು. ಕಮಿಷನರ್ ಆಗಿರ್ಲಿ ಅಥವಾ ಇನ್ಚಾರ್ಜ್ ಮಿನಿಸ್ಟರ್ಗಳಾಗಿರ್ಲಿ, ನನ್ನ ಪ್ರಶ್ನೆ ಮುಂದೆ ಈ ತರ ಆಗಬಾರ್ದು, ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಾದ್ರೂ ಸರ್ಕಾರ ಚಿಂತನೆ ಮಾಡಿ ಅದನ್ನ ಮಾಡುವಂತ ವ್ಯವಸ್ಥೆ ಕೈ ಹಾಕ್ತಿದ್ಯಾ? ಮುಖ್ಯಮಂತ್ರಿಗಳು ಗಮನ ಹರಿಸಿದಾರೆ ಅದ್ರ ಬಗ್ಗೆ? ಖಂಡಿತವಾಗ್ಲೂ ಹರೀಶ್, ಯಾಕಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮೋದ ಸೃಷ್ಟಿಯಾಗುತ್ತೆ. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಏನಾದ್ರೂ ಬೇರೆ ಏನಾದ್ರು ಈ ರೀತಿ ತಡೆಗೆ ಏನಾದ್ರು ಬೇರೆ ಮಾರ್ಗೋಪಾಯಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಬಿಬಿಎಂಪಿ ಆಯುಕ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಾದ್ರು ಅವರೇನಾದ್ರೂ ಬೇರೆ ಬೇರೆ ಪ್ಲಾನ್ ಅನ್ನು ಕೊಟ್ಟರೆ ಮುಖ್ಯಮಂತ್ರಿಗಳು ಕೂಡ ಅದನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಬದ್ಧರಾಗಿದ್ದಾರೆ. ಒಟ್ಟಾರೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಿಂದ ಸಮಸ್ಯೆ ಆಗಬಾರ್ದು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತೆ ಬಿಬಿಎಂಪಿ ಆಗಿರ್ಬೋದು ಆ ರೀತಿಯಾದಂತ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಕೂಡ ಈಗ ಮುಂದಾಗಿರುವಂತದ್ದು. ಮುಖ್ಯಮಂತ್ರಿಗಳು ಕೂಡ ಇದು ಖುದ್ದು ಒಂದು ಪ್ರಾಮುಖ್ಯತೆಯನ್ನು ವಹಿಸಿರುವಂತದ್ದು. ಓಕೆ, ಬೆಂಗಳೂರಿನ ಬೇರೆ ಬೇರೆ ಪ್ರದೇಶಕ್ಕೆ ಮುಖ್ಯಮಂತ್ರಿಗಳು ಹೋಗೋರಿದ್ದಾರೆ ಸ್ವತಃ ಏನಾದ್ರು? ಹರೀಶ್, ಈಗಾಗಲೇ ಕೋವಿಡ್ ಇರೋದ್ರಿಂದಾಗಿ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಹೋಗಿರ್ಲಿಲ್ಲ ಸ್ವಲ್ಪ ದಿನಗಳ ಕಾಲ. ಈಗ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಒಂದ್ ವೇಳೆ ಜಾಸ್ತಿ ಅನಾಹುತ ಸೃಷ್ಟಿ ಆಯ್ತು ಅಂತಂದ್ರೆ ಮುಖ್ಯಮಂತ್ರಿಗಳು ಖುದ್ದು ಏನೋ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಬೇರೆ ಮುಖ್ಯಮಂತ್ರಿಗಳ ತರ ಅಲ್ಲ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು. ಏನೇ ಸಮಸ್ಯೆ ಆದ್ರೂ ಕೂಡ ಅದನ್ನ ಸ್ಪಂದಿಸ್ತಾರೆ ಮತ್ತೆ ಯಾರೇ ಆದ್ರೂ ಕೂಡ. ಅದಕ್ಕೋಸ್ಕರವಾಗಿ ಈಗಾಗಲೇ ರಾಜ್ಯ ಪ್ರವಾಸವನ್ನು ಕೂಡ ಬೇರೆ ಬೇರೆ ಅದನ್ನೇ ಒಂದು ಆಶಾಭವನ ಇಟ್ಕೊಂಡಿದ್ದಾರೆ. ಸರ್ಕಾರದಿಂದ ಏನಾದ್ರೂ ಪ್ಯಾಕೇಜ್ ಬರುತ್ತಾ, ನಾವೆಲ್ಲ ನಮ್ಮ ಬದುಕು ಕಟ್ಕೊಳಕ್ ಒದ್ದಾಡ್ತಿದೀವಿ ಅಂತ ಹೊರಮಾವು ಭಾಗದವ್ರಿಗೆ ಏನ್ ಹೇಳ್ತೀರಿ ಅದಕ್ಕೆ? ಹರೀಶ್, ಈಗಾಗಲೇ ಏನಂತಂದ್ರೆ ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಹಾಗಾಗಿ ಏನ್ ಪ್ರಮುಖವಾಗಿ ಕೋವಿಡ್ ಸಮಸ್ಯೆಗೆ ಜಾಸ್ತಿ ಒತ್ತುವನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಈಗ ಮಳೆ ಆಗಿರೋದು ಮತ್ತಷ್ಟು ಸಮಸ್ಯೆ ಆಗಿದೆ. ಯಾವ ರೀತಿ ಇದನ್ನ ನಿಭಾಯಿಸಬೇಕು ಅನ್ನೋದು, ಒಂದ್ ವೇಳೆ ಏನಾದ್ರು ದೊಡ್ಡ ಅನಾಹುತ ಸೃಷ್ಟಿ ಆಯ್ತು ಅಂತಂದ್ರೆ ಅದಕ್ಕೆ ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ಬೇಕು, ಅದಕ್ಕೆ ಸೂಕ್ತವಾದಂತ
ಪ್ಯಾಕೇಜ್ ಅನ್ನು ಬಿಡುಗಡೆ ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಚಿಂತನೆಯನ್ನ ಮಾಡಿದ್ದಾರೆ. ರೈಟ್ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಗಾಗಿ. ನಾನಾಗಲೇ ಹೇಳ್ದಂಗೆ ಮುಖ್ಯಮಂತ್ರಿಗಳೇ ತಾಕೀತು ಮಾಡಬೇಕು ಅಂತಿಲ್ಲ, ಏಕೆಂದರೆ ಬಿಬಿಎಂಪಿ ಕಮಿಷನರ್ ಆಗಿರಲಿ ಅಥವಾ ಯಾವುದೇ ಆ ಭಾಗದ ಸಚಿವರುಗಳಾಗಿರಲಿ ಶಾಸಕರಾಗಿರಲಿ ಅವ್ರ ಕೆಲಸ ಅದು, ನಮ್ಮ ಭಾಗದ ಮಂದಿ ಓಟ್ ಹಾಕಿದ್ದಾರೆ ಅವ್ರ ಕಷ್ಟಕ್ಕೆ ನಾನು ಹಾಕಬೇಕು ಅಂತ ನಾವು ಆಗಿಂದ ಮಾತಾಡ್ತಿದ್ದೀಪ್ಪ ಹೊರಮಾವು ಅಂತ. ಆ ಭಾಗ ಇರೋದೇ ಕೆಆರ್ಪುರಮ್, ಕೆಆರ್ಪುರಮ್ನ ಆ ಭಾಗದ ಶಾಸಕರು ಆ ಭಾಗದ ಪವರ್ಫುಲ್ ರಾಜಕಾರಣಿ ಯಾರು ಅಂತ ಹೇಳಬೇಕಾಗಿಲ್ಲ. ಬಟ್ ಯಾವುದೋ ಸಂದರ್ಭದಲ್ಲಿ ಏನೇನೋ ದೊಡ್ಡ ದೊಡ್ಡ ಜನಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಅಂಥದ್ದಲ್ಲಿ ಈಗ ಈ ಕ್ಷಣಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ನಿಲುವು ತೆಗೆದುಕೊಳ್ಬೇಕು ಆ ಭಾಗದ ಶಾಸಕರು ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಈಗಲಾದರೂ ಕಾಣಿಸ್ಕೊಳ್ಳಿ ಕ್ಯಾಮ್ರಾಗೆ, ಲೆಟ್ಸಿ 12 ಗಂಟೆ ಆದಮೇಲಾದರೂ ಎಲ್ಲರೂ ಕಾಣಿಸಿದ್ರೆ ಓ ಬಂದ್ರಪ್ಪ ಇವ್ರು ಕಷ್ಟಕ್ಕೆ ಹಾಕ್ತಿದ್ದಾರೆ ಅಂತಾರೆ ನೋಡೋಣ ನಾವು.